ವೀಕ್ಷಕರೇ ಈಗಾಗಲೇ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಗ್ರೇಡನ್ನು ಕೂಡ ಕೊಟ್ಟಿದ್ದೀವಿ ಆದರೆ ಶಿಕ್ಷಕರಾಗಿ ನಾವು ನಮ್ಮ ವಿದ್ಯಾರ್ಥಿಗಳು ಯಾವ್ಯಾವ ಗ್ರೇಡಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ತಿಳ್ಕೊಬೇಕಾಗುತ್ತೆ ಉದಾಹರಣೆಗೆ ಎ ಪ್ಲಸ್ ಗ್ರೇಡಲ್ಲಿ ಎಷ್ಟಿದ್ದಾರೆ ಎ ಗ್ರೇಡಲ್ಲಿ ಎಷ್ಟು ಮಕ್ಕಳಿದ್ದಾರೆ ಸಿ ಗ್ರೇಡಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ತಿಳ್ಕೊಬೇಕಾಗುತ್ತೆ ಅದಕ್ಕೆ ನಾವು ಮ್ಯಾನ್ಯುಲ್ ಆಗಿ ಕೌಂಟ್ ಮಾಡೋ ಬದಲಿಗೆ ಸ್ಪ್ರೆಡ್ಶೀಟ್ನಲ್ಲಿ ಕೌಂಟ್ ಇಫ್ ಅನ್ನುವ ಒಂದು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಅನ್ನು ಬಳಸಿ ಸುಲಭವಾಗಿ ಮಾಡಬಹುದು ಅದರ ಒಂದು ಸಿಂಟ್ಯಾಕ್ಸ್ ಅನ್ನು ನೋಡೋಣ ಕೌಂಟ್ ಇಫ್ ಅನ್ನೋದು ಈಕ್ವಲ್ಸ್ ಕೌಂಟ್ ಇಫ್ ನೋಡಿ ರೇಂಜ್ ಕಮ ಕ್ರೈಟೀರಿಯಾ ಅಂತ ಇದೆ ಕೌಂಟ್ ಇಫ್ನಲ್ಲಿ ನಾವೊಂದು ರೇಂಜ್ ಅನ್ನು ಫಿಕ್ಸ್ ಮಾಡ್ತೀವಿ ಆ ರೇಂಜ್ ಒಳಗಡೆ ನಮ್ಮ ಕ್ರೈಟೀರಿಯಾ ಏನಿರುತ್ತೋ ಅದನ್ನ ಯಾವ ಯಾವುದು ಸರಿಯಾಗುತ್ತೋ ಸರಿ ಹೊಂದುತ್ತೋ ಆಗ ಕೌಂಟ್ ಒಂದು ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ನಾವು ಕೌಂಟ್ ಇಫ್ ಫಾರ್ಮುಲಾದಲ್ಲಿ ನೋಡ್ಬೋದು ಈಗ ನಮ್ಮ ಸ್ಟೂಡೆಂಟ್ ಡೇಟಾಬೇಸ್ಗೆ ಬಂದರೆ ಈಗ ನನಗೆ ಇಲ್ಲಿ ಎ ಪ್ಲಸ್ ಅನ್ನೋದು ಗ್ರೇಡು ಎಷ್ಟು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಎ ಗ್ರೇಡನ್ನು ಎಷ್ಟು ತಗೊಂಡಿದ್ದಾರೆ ಬಿ ಪ್ಲಸ್ ಗ್ರೇಡನ್ನು ಎಷ್ಟನ್ನು ತಗೊಂಡಿದ್ದಾರೆ ಅಂತ ನೋಡಬೇಕು ಈಗ ನಾನು ರೇಂಜು ಇಲ್ಲಿಂದ ಓ ಫೈವ್ನಿಂದ ಓ ಫೋರ್ಟೀನ್ವರೆಗಿನ ರೇಂಜನ್ನು ನಾನು ಚೆಕ್ ಮಾಡಬೇಕಾಗಿದೆ ಕೌಂಟಿ ಫಾರ್ಮುಲಾವನ್ನು ಬಳಸ್ತೀನಿ ಈಕ್ವಲ್ಸ್ ಸಿ ಒ ಯು ಎನ್ ಟಿ ಕೌಂಟ್ ಇಫ್ ಬ್ರ್ಯಾಕೆಟ್ ಓಪನ್ ಮಾಡಿದ್ದೀನಿ ಈಗ ರೇಂಜನ್ನು ಫಿಕ್ಸ್ ಸೆಲೆಕ್ಟ್ ಮಾಡಬೇಕು ನಾವು ಮೌಸ್ನಲ್ಲಿ ನೀವು ಮೊದಲನೇ ಸೆಲ್ಲಿಂದ ರೇಂಜಿನ ಕೊನೆಯ ಸೆಲ್ವರೆಗೆ ಟ್ರ್ಯಾಕ್ ಮಾಡಿದ್ರೆ ರೇಂಜು ಅಲ್ಲಿ ಬರುತ್ತೆ ಓ ಫೈವ್ ಟು ಓ ಫೋರ್ಟೀನ್ ನೆಕ್ಸ್ಟು ಕಾಮ ಕಂಡೀಷನ್ ಏನು ಕ್ರೈಟೀರಿಯಾ ನಾವು ಚೆಕ್ ಮಾಡಬೇಕಾಗಿರೋದು ಎ ಪ್ಲಸ್ ಎಷ್ಟಿದೆ ಅಂತ ಇನ್ ಕೋರ್ಸಲ್ಲಿ ನಾವು ಎ ಪ್ಲಸ್ ಅಂತ ಬರೆದ್ರೆ ಅದು ಟೆಕ್ಸ್ಟ್ ಆಗಿ ಎಷ್ಟು ಎ ಪ್ಲಸ್ಗಳಿದೆ ಅಂತ ಕೌಂಟ್ ಆಗುತ್ತೆ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಎಂಟರ್ ಪ್ಲಸ್ ಮಾಡಿ ಆ ಕೊಟ್ಟಿರುವಂಥ ರೇಂಜ್ನಲ್ಲಿ ಓ ಫೈವ್ನಿಂದ ಓ ಫೋರ್ಟೀನ್ವರೆಗೆ ಒಂದು ಎ ಪ್ಲಸ್ ಇದೆ ಅಂತ ನಮ್ಮ ಕೌಂಟ್ ಫಾರ್ಮುಲಾ ತೋರಿಸ್ತಾ ಇದೆ ಈಗ ಉಳಿದ ಕೌಂಟ್ಗಳಿಗೆ ಉಳಿದ ಗ್ರೇಡ್ನ ಕೌಂಟ್ಗಳಿಗೆ ನಾನು ಈ ಫಾರ್ಮುಲಾವನ್ನು ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ ಏನಾಯಿತು ಝೀರೋ ಝೀರೋ ಅಂತ ಬಂತು ಏನಿಲ್ಲಿ ಝೀರೋ ಝೀರೋ ಅಂತ ಬಂತು ಏನಾಯಿತು ನೋಡೋಣ ಈಗ ಇಲ್ಲಿ ನಾವು ಕೊಟ್ಟಾಗ ಕೌಂಟ್ ಇಫ್ ಓ ಫೈವ್ ಟು ಓ ಫೋರ್ಟೀನ್ ಅಂತ ಬಂದಿತ್ತು ಇಲ್ಲಿಗೆ ಬಂದಾಗ ಓ ಫೈವ್ ಟು ಓ ಫೋರ್ಟೀನ್ ಇರೋದು ಓ ಸಿಕ್ಸ್ ಟು ಓ ಫಿಫ್ಟೀನ್ ಆಗೋಗ್ಬಿಟ್ಟಿದೆ ಇಲ್ಲಿಗೆ ಬಂದಾಗ ಓ ಸೆವೆನ್ ಟು ಓ ಸಿಕ್ಸ್ಟೀನ್ ಆಗಿದೆ ಓ ಏಯ್ಟ್ ಟು ಓ ಸೆವೆಂಟೀನ್ ಆಗಿದೆ ಹಾಗೆ ರೇಂಜ್ ಕೂಡ ಬದಲಾಗ್ತಾ ಬರ್ತಾ ಇದೆ ಆದರೆ ನಮಗೆ ರೇಂಜ್ ಬದಲಾಗಬಾರ್ದು ಅದೇ ರೇಂಜಲ್ಲಿ ಇರಬೇಕು ಈಗ ನೀವು ಯಾವುದಾದ್ರೂ ಒಂದು ಫಾರ್ಮುಲಾ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಫಾರ್ಮುಲಾದಲ್ಲಿ ಉಪಯೋಗಿಸಿರುವ ರೇಂಜ್ನ ಒಂದು ನೀಲಿ ಬಣ್ಣದ ಅಥವಾ ಬೇರೆ ಬಣ್ಣದ ಮಾರ್ಕ್ಗಳಲ್ಲಿ ತೋರಿಸುತ್ತೆ ಇಲ್ಲಿ ಓ ಸಿಕ್ಸ್ ಟು ಓ ಫೋರ್ ಫಿಫ್ಟೀನ್ ಆಗೋಗಿರೋದು ನಮ್ಮ ರೇಂಜಿನ ಹೊರಗಡೆ ಹೋಗಿದೆ ಅದೇ ಬೇರೆ ಕಡೆ ಕ್ಲಿಕ್ ಮಾಡಿ ನೋಡಿ ಬೇರೆ ಫಾರ್ಮುಲಾ ಅಲ್ಲೂ ಕೂಡ ರೇಂಜಿನ ಹೊರಗಡೆ ಬಂದಿದೆ ನಮಗೆ ರೇಂಜ್ ಅನ್ನೋದು ಫಿಕ್ಸ್ ಆಗಿರಬೇಕು ಹಾಗೆ ಮಾಡೋದು ಹೇಗೆ ಅಂತ ನೋಡೋಣ ಹೀಗೆ ಕೊಡೋದನ್ನ ನಾವು ಸೆಲ್ ರೆಫರೆನ್ಸ್ ಅಂತ ಕರಿತೀವಲ್ಲ ಇಲ್ಲಿ ನಾವು ಆ ಸೆಲ್ ರೆಫರೆನ್ಸ್ಗೆ ಡಾಲರ್ ಸಿಂಬಲ್ ಅನ್ನು ಸೇರಿಸಿದ್ರೆ ಅದನ್ನು ನಾವು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅಂತ ಕರಿತೀವಿ ಕಾಲಮ್ ಹೆಡ್ ಅಥವಾ ರೋ ಹೆಡ್ ಎರಡಕ್ಕೂ ಕೂಡ ಸಪ್ರೇಟ್ ಆಗೂ ಡಾಲರ್ ಸಿಂಬಲ್ ಕೊಟ್ಟರೆ ಆ ಕಾಲಮ್ ಫಿಕ್ಸ್ ಆಗುತ್ತೆ ಅಥವಾ ಆ ರೋ ಫಿಕ್ಸ್ ಆಗುತ್ತೆ ಎರಡಕ್ಕೂ ನಾವು ಡಾಲರ್ ಸಿಂಬಲ್ ಅನ್ನು ಕೊಟ್ಟರೆ ರೋ ಮತ್ತು ಕಾಲಮ್ ಎರಡೂ ಕೂಡ ಫಿಕ್ಸ್ ಆಗುತ್ತೆ ಈಗ ಇಲ್ಲಿ ನಾನು ಮೊದಲನೇ ಎ ಪ್ಲಸ್ ಕೌಂಟಿನ ಫಾರ್ಮುಲಾದಲ್ಲೇ ಅದನ್ನು ರಿಲೇಟಿವ್ ಸೆಲ್ ರೆಫರೆನ್ಸನ್ನು ನಾನು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಮಾಡ್ತೀನಿ ಹೇಗೆ ಅಂತಂದರೆ ಡಾಲರ್ ಸಿಂಬಲ್ ಅನ್ನು ಕೊಡ್ತೀನಿ ಡಾಲರ್ ಓ ಡಾಲರ್ ಫೈವ್ ಇಂತ ಡಾಲರ್ ಓ ಡಾಲರ್ ಫೋರ್ಟೀನ್ ಹೀಗೆ ಕೊಡೋದನ್ನು ನಾವು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅಂತೀವಿ ಈಗ ಕೌಂಟಲ್ಲಿ ಏನು ಬದಲಾವಣೆ ಆಗಿಲ್ಲ ಈಗ ಡ್ರ್ಯಾಗ್ ಮಾಡೋಣ ಡ್ರ್ಯಾಗ್ ಮಾಡಿದಾಗಲ ಎಲ್ಲ ಕೌಂಟ್ಗಳು ಒಂದು ಅಂತ ಬಂತು ಆದರೆ ನಾವು ಗಮನಿಸಬೇಕಾಗಿರೋದು ಇಲ್ಲಿ ಎಲ್ಲ ಕಡೆನೂ ಆ ರೇಂಜ್ ಏನಿದೆ ಅದು ಫಿಕ್ಸ್ ಆಗಿದೆ ಓ ಫೈವ್ ಟು ಓ ಫೋರ್ಟೀನ್ ಅನ್ನುವ ರೇಂಜು ಫಿಕ್ಸ್ ಆಗಿದೆ ಆ ರೇಂಜು ಬದಲಾವಣೆ ಆಗಿಲ್ಲ ನೀವು ಡಬಲ್ ಕ್ಲಿಕ್ ಮುಖಾಂತರನು ನೋಡ್ಬೋದು ನೋಡಿ ಎಲ್ಲ ಕಡೆನೂ ರೇಂಜು ಫಿಕ್ಸ್ ಆಗಿದೆ ಹೀಗೆ ನಾವು ಡಾಲರ್ ಸಿಂಬಲ್ ಅನ್ನು ಬಳಸಿ ಫಿಕ್ಸ್ಡ್ ರೇಂಜ್ ರೆಫರೆನ್ಸ್ ಅಥವಾ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅನ್ನು ನಾವು ಕೊಡ್ಬೋದು ಈಗ ನಾನು ಇಲ್ಲಿ ಎ ಪ್ಲಸ್ ಅನ್ನು ಕೌಂಟ್ ಮಾಡಿದ್ದೀನಿ ಎ ಪ್ಲಸ್ ಕೌಂಟ್ ಅಂದ್ರೆ ಎ ಪ್ಲಸ್ ಕೌಂಟ್ ಆಗಿದೆ ಬಟ್ ಇಲ್ಲಿ ನನಗೆ ಎ ಕೌಂಟ್ ಆಗಬೇಕು ಎ ಪ್ಲಸ್ ಅಲ್ಲ ಹಾಗಾಗಿ ಈಗ ಕೊಟ್ಟಿರುವಂತಹ ಫಾರ್ಮುಲಾದಲ್ಲಿ ಸ್ವಲ್ಪ ಚೇಂಜ್ ಮಾಡಿರೋದನ್ನ ಎ ಪ್ಲಸ್ ಅನ್ನು ಎ ಮಾಡ್ತೀನಿ ಪ್ಲಸ್ ಅನ್ನು ಡಿಲೀಟ್ ಮಾಡಿದೆ ಎಂಟರ್ ಪ್ರೆಸ್ ಮಾಡಿದೆ ಎ ಈ ರೇಂಜ್ನಲ್ಲಿ ಎಗಳು ಎಷ್ಟಿದೆ ಅಂತ ಚೆಕ್ ಮಾಡಿದಾಗ ಎರಡು ಎಗಳಿದೆ ನೋಡಿ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಎರಡು ಕೌಂಟ್ ಕೊಡ್ತಾ ಇದೆ ಅದೇ ಥರ ನಾನು ಬಿ ಪ್ಲಸ್ ಕೌಂಟ್ ಮಾಡಬೇಕಂದ್ರೆ ಇಲ್ಲಿ ಬಂದು ಬಿಯನ್ನು ಟೈಪ್ ಮಾಡ್ತೀನಿ ಬಿ ಪ್ಲಸ್ ಒಂದು
next nano b anna count madbeku b count irodu 2 next c plus anna count madbeku 1 c plus c anna count madbeku 2 c hage fail ಅನ್ನೋದು ಎಷ್ಟಿದೆ ನೋಡೋಣ. ಇನ್ ಕೋರ್ಸ್ ಅಲ್ಲಿ ನಾನು ಫೇಲ್ ಅಂತ ಟೈಪ್ ಮಾಡ್ತೀನಿ, ಅದು ಕೂಡ 1 ಬಂತು. ಈಗ ಕೌಂಟ್ಗಳ ಒಟ್ಟಾರೆ ಮೊತ್ತ 10 ಬಂದ್ರೆ ನಾವು ತಗೊಂಡಿರುವಂತ ಕೌಂಟ್ ಸರಿಯಾಗಿದೆ ಅಂತ ಆಗುತ್ತೆ. ಅದಕ್ಕೆ ನಾವು ಜಸ್ಟ್ ಆ ಕೌಂಟ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಕೆಳಗಡೆ ಸ್ಟೇಟಸ್ ಬಾರ್ ಅಲ್ಲಿ ಸಮ್ ಈಕ್ವಲ್ಸ್ 10 ಅಂತ ಬಂತು. ಅಲ್ಲಿಗೆ ಒಟ್ಟಾರೆ ಕೌಂಟ್ಗಳು 10 ಆಗಿದೆ, ಮತ್ತೆ ಪ್ರತಿಯೊಂದು ಗ್ರೇಡಿನ ಕೌಂಟ್ಗಳು ಕೂಡ ನಮಗೆ ಸಿಕ್ಕಿದೆ. ಹೀಗೆ ನಾವು ಹೆಚ್ಚಿನ ಮಕ್ಕಳ ಒಂದು ಡೇಟಾಬೇಸ್ ಇದ್ದಾಗ ಯಾವ್ಯಾವ ಮಕ್ಕಳು ಎಷ್ಟೆಷ್ಟು ಯಾವ್ಯಾವ ಗ್ರೇಡಲ್ಲಿ ಎಷ್ಟೆಷ್ಟು ಮಕ್ಕಳು ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕೌಂಟ್ ಇಫ್ ಫಾರ್ಮುಲಾವನ್ನು ಬಳಸ್ಬೋದು, ಅದನ್ನು ತಿಳ್ಕೊಂಡ್ವು. ಅದೇ ರೀತಿ ಅಬ್ಸಲ್ಯೂಟ್ ಸೆಲ್ಫ್ ರೆಫರೆನ್ಸ್ ಅಂದ್ರೇನು ಅನ್ನೋದನ್ನು ಕೂಡ ತಿಳ್ಕೊಂಡ್ವು.